ಆಗಮಿಸಿದ್ದಾರೆ ಅವ್ರಿಗೂ ನಮ್ಮ ರಾಜ್ಯಾಧ್ಯಕ್ಷರು ಅವ್ರಿಗೂ ಪ್ರೀತಿಪೂರ್ವಕ ಸ್ವಾಗತ. ಕೆಎಸ್ ನಿಮ್ ನೋಡಿದ ಕೂಡಲೇ ಕೆಎಸ್ ನಿಸಾರ್ ಅಹಮದ್ ಅವ್ರ ನೆನಪಾಯ್ತು. ಓವರ್ ಟು ಸರ್. ನನ್ನ ಪ್ರೀತಿಯ ಬಂಧುಗಳೇ, ಇದು ಜಲಧಾರೆ ಅಲ್ಲ ಜನಧಾರೆ. ಜನ ಹರಿದು ಬರ್ತಾ ಇದ್ದಾರೆ. ಪೊಲೀಸ್ ಅಧಿಕಾರಿಗಳಿಗೆ ನಾ ಪ್ರಾರ್ಥನೆ ಮಾಡ್ತೇನೆ, ಎರಡೆರಡು ಕಿಲೋಮೀಟರ್ ತನಕ ಏನಿದೆ ಅಂದ್ರೆ ಬ್ಲಾಕ್ ಆಗಿ ಹೋಗಿದೆ. ದಯವಿಟ್ಟು ಅಲ್ಲಿ ಪೊಲೀಸರನ್ನು ಕಳಿಸಿ ಆ ಬ್ಲಾಕ್ ಅನ್ನ ತೆರವುಗೊಳಿಸತಕ್ಕಂಥದ್ದು, ಮತ್ತು ಏನು ಕುರ್ಚಿಗಳಿದಾವೋ ಇದನ್ನೆಲ್ಲ ಅಲ್ಲಿ ಹಿಂದ್ಗಡೆ ಇರತಕ್ಕಂತ ಜನ ಮುಂದೆ ಬಂದು ಕೂರ್ತಕ್ಕಂಥದ್ದು, ಅಲ್ಲಿ ಯಾರ್ಯಾರು ಊಟದ ವ್ಯವಸ್ಥೆ ಇದೆ ನಡೀತಾ ಇದೆ. ಇನ್ನು 15 ನಿಮಿಷದಲ್ಲಿ ಜನ 3 ಕಿಲೋಮೀಟರ್ 4 ಕಿಲೋಮೀಟರ್ ಇಂದ ನಡ್ಕೊಂಡು ಬರ್ತಾ ಇದ್ದಾರೆ. ಬಸ್ಗಳು ವಾಹನಗಳು ಬರಕ್ಕಾಗ್ತಾ ಇಲ್ಲ. ಎರಡೂ ದಿಕ್ಕಿನಿಂದ ಏನಿದೆ ಅಂತ ಹೇಳಿದ್ರೆ ಜನರ ಉಕ್ಕಿ ಉರಿತಾ ಇದೆ. ಭಗವಂತನ ಕೃಪೆ ನಮ್ಮ ಮೇಲಿದೆ. ನಾನಿಷ್ಟೇ ತಮಗೆ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಶಾಂತಿಯಿಂದ ಆರಾಮಾಗಿ ಕೂತ್ಕೊಳ್ಳಿ. ಏನೇ ಆದ್ರೂ ನಾವು ಜಗ ಬಿಟ್ಟು ಕದಲಲ್ಲಿಲ್ಲ ಅಂತ ಹೇಳಿ ಒಂದು ಸಂಕಲ್ಪ ಮಾಡಿ. ಪೂಜ್ಯರಾದಂತ ಶ್ರೀಮಾನ್ ದೊಡ್ಡ ದೇವೇಗೌಡರು ಈಗಾಗಲೇ ಅವರು ಬರೋರಿದ್ದಾರೆ, ಕುಮಾರಸ್ವಾಮಿ ರೇವಣ್ಣ ಅವರು ಬಂದಾಗಿದೆ. ಪೊಲೀಸ್ ಅಧಿಕಾರಿಗಳು ದಯವಿಟ್ಟು ಏನ ಬ್ಲಾಕ್ ಇದೆ ನೋಡಿ, ಇಲ್ಲಿಂದ ನನಗೆ ಕಾಣ್ತಾ ಇದೆ ಜನ ಅಲ್ಲಿಂದ ನಡ್ಕೊಂಡು ಬರ್ತಾ ಇರತಕ್ಕಂಥದ್ದನ್ನ ದಯವಿಟ್ಟು ಅಧಿಕಾರಿಗಳು ಸಹಕರಿಸಬೇಕು ಅಂತ ಹೇಳಿ ನಾನು ತಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ. ಧನ್ಯವಾದಗಳು ಸರ್. ನಾನು ಇಬ್ರಾಹಿಂ ಸರ್ ಅವ್ರನ್ನ ನೋಡಿದಾಗ ಅನ್ಕೊಳ್ತಾ ಇರ್ತೀನಿ, ನಮ್ಮ ಜಾತ್ಯಾತೀತ ಜನತಾದಳ ಪಕ್ಷದಲ್ಲಿ ಎಷ್ಟು ಹಿಂದೂ ಮುಸ್ಲಿಮರ ಒಂದು ಸಾಮರಸ್ಯ ಇದೆ ಅನ್ನೋದಕ್ಕೆ ಇದೇ ಸಾಕ್ಷಿ. ರಾಜ್ಯಾಧ್ಯಕ್ಷರಾಗಿ ಜೆಡಿಎಸ್ ಅಲ್ಲಿ ಸಮರ್ಥವಾಗಿ ನಮ್ಮೆಲ್ಲರನ್ನ ಮುಂದೋಡಿಸ್ಕೊಂಡು ಹೋಗ್ತಿದ್ದಾರೆ. ಹಕ್ಕಿ ವಾಪಸ್ ಗೂಡಿಗೆ ಬಂದಿದ್ದು ತುಂಬಾ ಖುಷಿಯಾಯಿತು ನಮ್ಮೆಲ್ಲರಿಗೂ ಎಂದೆನ್ನುತ್ತಾ, ನಮ್ಮ ನಾಡಿನ ಕನ್ನಡ ಸಾರಸ್ವತ ಲೋಕದ ದಿಗ್ಗಜ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಮನೆಯ ಭಾಷೆ ಉರ್ದು ಆದರೂ ಕೂಡ ಅವರ ಹೃದಯದ ಭಾಷೆ ಕನ್ನಡವಾಗಿತ್ತು. ನಿತ್ಯೋತ್ಸವದ ಕವಿ ಕೆ ಎಸ್ ನಿಸಾರ್ ಅಹಮದ್ ಅವರ ನಿತ್ಯೋತ್ಸವ ಗೀತೆಯನ್ನ ನಾವೀಗ ಕೇಳೋಣ. ಎಲ್ಲ ನಮ್ಮ ಮಧುರ ಮ್ಯೂಸಿಕ್ಸ್ ಮತ್ತು ಈವೆಂಟ್ಸ್ ನ ಎಲ್ಲ ಗಾಯಕರು ಒಡಗೂಡಿ ಹಾಡ್ತಿದ್ದಾರೆ. ಮುಖೇಶ್ ಅವರು, ಶಿವಶಂಕರ್ ಅವರು, ರಾಜೀವ್ ಅವರು, ದಿವ್ಯ ಹಾಗೆ ಪ್ರಾರ್ಥನಾ ಅವರು ಕೂಡ ಜೊತೆಯಾಗ್ತಿದ್ದಾರೆ. ಬರೀ ವಾಯ್ಸ್ ಗಿಟಾರಿಸ್ಟ್ ಅಷ್ಟೇ ಅಲ್ಲ, ಒಳ್ಳೆಯ ಗಾಯಕಿ ಕೂಡ ಹೌದು. ಅಂತೆಯೇ ಜೊತೆಗೆ ಜಾಯ್ನ್ ಆದ್ರು ಈಗಷ್ಟೇ ನಮ್ಮ ಜೋಗಿ ಸುನೀತಾ ಅವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ನನ್ನಯ್ಯ ಗಾಯಕಿಗೆ ಪ್ರೀತಿಯ ಸ್ವಾಗತ ವೇದಿಕೆಗೆ.